ಹಲೋ ಡೇಸ್, ನಮ್ಮ ಸುಜುಕಿ ಸಮುರಾಯ್ಗೆ ಎಸ್ ಡಿ ರಿಮ್ ತೊಗೊಂಬಂದಿದ್ದೀನಿ. ಸುಜುಕಿ ಸಮುರಾಯಲ್ಲಿ ಬಂದ್ಬಿಟ್ಟು 18 ಇಂಚ್ ರಿಮ್ ಬರುತ್ತೆ, ಮತ್ತು ಎಸ್ ಡಿಯಲ್ಲಿ ಬಂದ್ಬಿಟ್ಟು 16 ಇಂಚ್ ರಿಮ್ ಬರುತ್ತೆ. ಇದು ಬಂದ್ಬಿಟ್ಟು ಆರ್ ಎಕ್ಸ್ ಎಲ್ ಸೆಟ್ ಮಾಡಿದ್ರು. ಮೆಕ್ಯಾನಿಕ್ ಅನ್ನ ಹತ್ರ ಹೇಳಿದ್ದೆ ನನಗೊಂದು ಬೇಕಂತ, ಐತೆ ಒಂದು ತೊಗೊಂಬಿಡ್ತೀವಿ ಆರ್ ಎಕ್ಸ್ದು ಅಂತ ಹೇಳಿದರು. ನನಗೆ ಆರ್ ಎಕ್ಸ್ದು ಬೇಡ, ಶೋಗೊಂದು ಡ್ರಮ್ ಆಗಿ ಕುಂದಿಸ್ಕೊಡು ಅಂತ ಹೇಳಿದೆ. ಸರಿ, ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಮತ್ತು ಇದು ಶೋಗನ್ ಡ್ರಮ್ಮು ಮತ್ತು ಎಚ್ ಡಿ ರಿಮ್ಮು ಎರಡು ಫಿಕ್ಸ್ ಮಾಡಿಕೊಡ್ತೀನಿ ಅಂದರು. ಫಿಕ್ಸ್ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ಶಿವಾಜಿನಗರ ಹೋಗಿದ್ರೆ ಎಷ್ಟಾಗಿರೋದು ಗೊತ್ತಾಯ್ತು? ಒಂದು 1700, 1600, 1800 ಅಷ್ಟೇ. ಇಷ್ಟು ಹೊರಡ ಮೋದಾಗಿರೋದು. ಇಲ್ಲಿ ಮೆಕ್ಯಾನಿಕ್ ಅನ್ನ ಹತ್ರ ತೊಗೊಂಡೆ, ಆದರೆ ಫೋಕೆಲ್ಲ ಹೊಸದು ಹಾಕಿದ್ದಾರೆ. ಎಷ್ಟಾಯ್ತು ಗೊತ್ತಾ ಟೋಟಲ್ ಖರ್ಚು? ಅವ್ರ ಹತ್ರ ಬಂದ್ಬಿಟ್ಟು ಒಂದು 2000 ಕೊಟ್ಟಿದ್ದೀನಿ ಈ ಎಚ್ ಡಿ ರಿಮ್ಗೆ. ಮತ್ತು ಈ ಫೋಕ್ಸ್ ಫಿಕ್ಸ್ ಮಾಡೋರ ಹತ್ರ ಒಂದು 700 ಕೊಟ್ಟಿದ್ದೀನಿ. ಟೋಟಲ್ 2700 ರುಪೀಸ್ ಆಯಿತು ಇದಕ್ಕೆ. ಮತ್ತು ಈ ರಿಮ್ ಹಂಗೆ ಹಾಕೋದು ಬೇಡ, ಈ ಎಚ್ ಡಿ ರಿಮ್ ಹಂಗೆ ಹಾಕೋದು ಬೇಡ ಅಂದ್ಬಿಟ್ಟು ಇದಕ್ಕೆ ಲೆಟರ್ಸ್ ಇಲ್ಲಿ ಕಾಣಿಸ್ತಿದೆ ನಿಮಗೆ. ಈ ಲೆಟರ್ಸ್ ಗೊಡೇನ ಅಂತ ಈ ಮಾರ್ಕರ್ ಪೇಂಟು. ಇದು ಬಂದು ಬರೀ ಮಾರ್ಕರ್ ಅಲ್ಲ, ಇದು ಪೇಂಟ್ ಥರ. ಇದರಲ್ಲಿ ಸೈನ್ ಕೂಡ ಮಾಡ್ಬೋದು ಅಂಥದ್ದು ಇದು. ಸರಿ, ಇದನ್ನು ಏನೇ ಯೂಸ್ ಆಗತ್ತಂತ ತೊಗೊಂಬಂದೆ, ಏನಕ್ಕೆ ಯೂಸ್ ಆಗೋದು ಗೊತ್ತಿಲ್ಲ, ಹಂಗೆ ತೊಗೊಂಬಂದೆ. ಮತ್ತು ನಾನೇ ಇದಕ್ಕೆ ಈ ಥರ ಲೆಟರ್ಸ್ಗೆ ಇದಕ್ಕೆ ಕೈಯಲ್ಲಿ ತೊಗೊಂಬಿಟ್ಟು ಪೇಂಟ್ ಹಚ್ಚೋಣ ಅಂತ ಇದ್ದೆ, ಅದು ಸರಿಯಾಗಿ ಬರ್ತಾ ಇಲ್ಲ, ಸೈಡೆಲ್ಲ ಸಿಡಿತಾ ಇತ್ತು. ಅದಕ್ಕೋಸ್ಕರ ಇದು ತೊಗೊಂಡೆ. ಇದು ತೊಗೊಂಡು ಫಿನಿಷಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ವೀಡಿಯೋಲಿ. ಇದು ನೋಡಿ ಇವಾಗ ಹೆಂಗೆ ಬಂದೈತೆ ನೋಡಿ, ಸಕ್ಕತ್ತಾಗಿ ಬಂದೈತೆ. ಹೆಂಗೆ ಇದೇ ಥರ ನಿಮಗೂ ಮಾಡಬೇಕಾ ಟೈರ್ಗೆ ಪೇಂಟಿಂಗು? ಅದಕ್ಕೆ ಈ ಮಾರ್ಕರ್ ಪೇಂಟ್ ಸಜೆಷನ್ ಮಾಡ್ತಾಯಿದ್ದೀನಿ ನಿಮಗೆ. ನಮ್ಮ ಥರನೇ ಪೇಂಟಿಂಗ್ ಮಾಡ್ಬೇಕಂತ ತುಂಬ ಆಸೆ ಇರುತ್ತೆ ಹುಡುಗರಿಗೆ, ಬೈಕ್ ಹುಚ್ಚರಿಗೆ. ಇದೇ ಥರ ಪೇಂಟಿಂಗ್ ಮಾಡಿ ಸಕ್ಕತ್ತಾಗಿ ಬರುತ್ತೆ ಅಂತ ನಾನು ಹಿಂಗೆ ಟ್ರೈ ಮಾಡಿದೆ, ಆಗಲಿಲ್ಲ. ಇದು ತಿರುವನಹಳ್ಳಿ ಹೋಗಿದೆ, ಮೂರಿತ್ತು, ಎರಡು ತೊಗೊಂಬಿಟ್ಟೆ. ಅವ್ರ ಹತ್ರ ಕೇಳಿ ಸಿಗತ್ತಾ ಮತ್ತೆ ಅಂತ ಡೌಟು ಅಂದರು. ಅದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲಿ ಇದು ಮಾರ್ಕರ್ ಪೇಂಟನ್ನ ಸರ್ಚ್ ಮಾಡಿ ನೋಡಿದೆ, ಸಿಕ್ತು. ನಿಮಗೂ ಇದೇ ಥರ ಮಾರ್ಕರ್ ಪೇಂಟ್ ತೊಗೊಳ್ಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ, ಅದ್ರದ್ದು ಲಿಂಕು ಮೆನ್ಷನ್ ಮಾಡ್ತೀನಿ ಕಮೆಂಟಲ್ಲಿ. ಓಕೆ ಡಾಕ್ಟರ್, ಬಾಯ್. ಹೆಂಗೈತಂತ ನೀವೇ ಹೇಳಿ ನೋಡೋಣ. ಬಾಯ್.